ಮಕ್ಕಳು 15 ಕೆಜಿ ಇರ್ತಾರೆ ಬ್ಯಾಗ್ 10 ಕೆಜಿ ಇರುತ್ತೆ ಗಂಡನ್ನ ದುಡ್ಡು ಕೇಳಬೇಕು ಅಂತಂದ್ರೆ ಅವರವಾಗ ನಾನು ನಿಮಗೆ ಹೋದವಾರ ತಾನೆ 100 ರೂಪಾಯಿ ಕೊಟ್ಟಿದ್ನಲ್ಲ ಏನು ಮಾಡಿದೆ ಅಂತಂದ್ರೆ ಅದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಅದಕ್ಕಿಂತ ಡಿಸ್ರೆಸ್ಪೆಕ್ಟ್ ಇನ್ನೊಂದಿಲ್ಲ ಶಾಲೆ ಅನ್ನೋದು ಬರಿ ಮಕ್ಕಳಿಗೆ ಪುಸ್ತಕದಲ್ಲಿರೋ ಪಾಠಗಳನ್ನು ಕಲಿಸುವಂತ ಜಾಗ ಆಗಬಾರದು ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರ ಆಗಬೇಕು ತುಂಬಾ ಮಾರ್ಕ್ಸ್ ತಗೊಂಡವರು ಜೀವನದಲ್ಲಿ ಅಷ್ಟು ಮುಂದುವರಿದೆ ಇರೋದನ್ನು ನೋಡಿದೀವಿ ಸೋ ಆವರೇಜ್ ಆಗಿ ಮಾರ್ಕ್ಸ್ ತಗಂತ ಇದ್ದವರು ಇವರನ್ನೇ ಕೆಲಸಕ್ಕೆ ಇಟ್ಕೊಂಡಿರೋದನ್ನು ನೋಡಿದೀವಿ ಹಾಗ ನೋಡಿದ್ರೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಕೈಗೆಟಕುವ ದರದಲ್ಲಿ ತಾವು ಶಿಕ್ಷಣವನ್ನ ನೀಡತಾ ಇದ್ದೀರಿ ಜೊತೆಗೆ ನನಗೆ ಅಥವಾ ಪ್ರತಿಯೊಬ್ಬ ಮಕ್ಕಳ ತಾಯಂದಿರಿಗೆ ಪೋಷಕರಿಗೆ ಖುಷಿ ಕೊಡುವಂತ ಒಂದಷ್ಟು ವಿಚಾರಗಳಂದ್ರೆ ಕ್ಲಾಸ್ ರೂಮ್ ಅಲ್ಲಿ ತಾವು ಲಾಕರ್ ಗಳನ್ನು ಇಟ್ಟಿರುವಂತದ್ದು ಯಾಕಂದ್ರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಪ್ರತಿಯೊಬ್ಬ ಬಹುಶಃ ಎಲ್ಲರದು ಕಂಪ್ಲೇಂಟ್ ಇರುತ್ತೆ ಮಕ್ಕಳಿಗೆ ಹೆಣಭಾರವಾದಂತ ಬ್ಯಾಗ್ ಪ್ರತಿದಿನ ಹೊರಬೇಕು ದಿನ ಎಲ್ಲಾ ಪುಸ್ತಕಗಳನ್ನು ಹೊತ್ತುಕೊಂಡು ತರಬೇಕು ಅದು ಒಂದು ಲಾಕರ್ ಫೆಸಿಲಿಟಿ ಅಂತ ಆಗಿರಬಹುದು ಜೊತೆಗೆ ಮತ್ತೊಂದು ಯೋಜನೆ ಬಹಳ ಆಕರ್ಷಣೀಯ ಅನ್ಸಿತ್ತು ನನಗೆ ಮಾತೃಶಕ್ತಿ ಯೋಜನೆ ಅನ್ನುವಂಥದ್ದಂದ್ರೆ ಒಬ್ಬ ಹೆಣ್ಣು ಮಗಳು ಹೌಸ್ ವೈಫ್ ಮನೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಅಂದ್ರೆ ದೇಶವನ್ನೇ ಕಟ್ಟುವಂತ ಸಾಮರ್ಥ್ಯ ಇರುತ್ತೆ ಆಕೆಯಲ್ಲಿ ಸೊ ಆ ಯಾವ ರೀತಿ ಅಂತ ಈ ಇದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀರಿ ಈ ಯೋಜನೆ ಮೂಲಕ ಮೊದಲು ಲಾಕರ್ ಅಂತ ಹೇಳ್ತೀನಿ ಎಸ್ ಎಸ್ ಹೇಳಿ ಖಂಡಿತವಾಗ್ಲೂ ಎಲ್ಲಾ ಪೋಷಕರಿಗೆ ನಾವು ಸ್ಕೂಲ್ಗೆ ಹೋಗೋ ಟೈಮ್ ಇಂದನೂ ಅದೇ ಕಂಪ್ಲೇಂಟ್ ಹೌದು ಹೌದು ಮಕ್ಕಳು 15 ಕೆಜಿ ಇರ್ತಾರೆ ಬ್ಯಾಗ್ 10 ಕೆಜಿ ಇರುತ್ತೆ 10 ಕೆಜಿ ಇರುತ್ತೆ ಹೌದು ಅದು ಬ್ಯಾಗ್ ಬಾರ ಅಷ್ಟೇ ಅಲ್ಲ ಆ ಬ್ಯಾಗ್ ಅನ್ನು ಅವರು ಹೊರುವಾಗ ಅವರ ಪೋಶ್ಚರ್ ಚೇಂಜ್ ಆಗುತ್ತೆ ಅವರದ್ದು ಬ್ಯಾಕ್ ಡೆವಲಪ್ಮೆಂಟ್ ಸ್ಪೈನ್ ಡೆವಲಪ್ಮೆಂಟ್ ಮಸ್ಕ್ಯುಲರ್ ಡೆವಲಪ್ಮೆಂಟ್ ಎಲ್ಲ ಡಿಫೆಕ್ಟ್ ಆಗುತ್ತೆ ಸೊ ನಮ್ಮಲ್ಲಿ ವಿ ಮೇಡ್ ಎ ಡಿಸಿಷನ್ ಅದು ನಮ್ಮ ಆರ್ಥಿಕ ಶಕ್ತಿಗೆ ಅದು ದೊಡ್ಡದೆ ಬಟ್ ಮಾಡಬೇಕದು ಮಕ್ಕಳಿಗೆ ಬೇಸಿಕ್ ಫೆಸಿಲಿಟೀಸ್ ಒಳ್ಳೆ ವಾಶ್ರೂಮ್ಸ್ ಇರಬೇಕು ಅವರಿಗೆ ಟಾಯ್ಲೆಟ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು ಮಕ್ಕಳಿಗೆ ಮತ್ತು ಅವ್ರು ಭಾರ ಕಡಿಮೆ ಮಾಡಬೇಕು ಸೊ ಪ್ರತಿ ಕ್ಲಾಸಲ್ಲೂ ಒಂದು 14 inches by 14 inches by 14 inches ಅವ್ರು ಇರೋ ಬುಕ್ಸ್ ಎಲ್ಲ ಅದರಲ್ಲಿ ಇರ್ಬೋದು ಒಬ್ಬೊಬ್ಬರಿಗೆ ಒಂದೊಂದು ಲಾಕರು ಅವ್ರು ಬೀಗ ಹಾಕಿ ಇಟ್ಕೊಳ್ಬೋದು ಅದರಲ್ಲಿ ಬರೀ ಅವ್ರು ಬೇಕಾಗಿರೋದನ್ನ ಮಾತ್ರ ತಗೊಂಡು ಹೋಗ್ತಾರೆ ವಾಪಸ್ ತಗೊಂಡು ಬರ್ತಾರೆ ಅವ್ರ ಲಂಚ್ ಬಾಕ್ಸ್ ಮಾತ್ರ ತಗೊಂಡು ಬರಬೇಕು ಮತ್ತೊಂದು 4-5 ಪುಸ್ತಕ ಮನೆಗೆ ಓದೋಕೆ ಅಂತ ಏನು ತಗೊಂಡೋಗಿದ್ದಾರೆ ಅಷ್ಟು ಸ್ಕೂಲ್ಗಳು ಏನಾಗ್ಬಿಟ್ಟಿದೆ ಮೇಡಮ್ ಮಕ್ಕಳನ್ನ ಟಾರ್ಚರ್ ಮಾಡದಷ್ಟು ಚೆನ್ನಾಗಿದೆ ಅನ್ನೋ ಫೀಲಿಂಗ್ ಮಕ್ಕಳಿಗೆ ಟಾರ್ಚರ್ ಯಾಕಾಗಬೇಕು 14 ವರ್ಷ ಅವ್ರು ಎಲ್ ಕೆ ಜಿಯಿಂದ ಸೆಕೆಂಡ್ ಪಿ ಯು ಮುಗಿಸೋವರೆಗೂ ಸ್ಕೂಲ್ ಅಂತ ಆದರೆ 14 ವರ್ಷ ಇರುವಂತ ಒಂದು ಜಾಗ ಬೆಳಗಾಗೆದ್ದವರು ಖುಷಿ ಖುಷಿಯಾಗಿ ಓಡ್ಬರ್ಬೇಕು ಅಥವಾ ಭಯದಲ್ಲಿ ಬರಬೇಕು 14 ವರ್ಷ ಒಂದು ಭಯದ ವಾತಾವರಣದಲ್ಲಿ ದೊಡ್ಡವರು ಕೆಲಸ ಮಾಡ್ತಾ ಇದ್ರು ಅವ್ರು ಏನಾಗ್ತಾರೆ ಇನ್ನು ಮಕ್ಕಳು ಬೆಳವಣಿಗೆ ವಯಸ್ಸಲ್ಲ ಆದ್ರೆ ಏನಾಗುತ್ತೆ ಸೊ ವಿ ನೀಡ್ ಟು ಕ್ರಿಯೇಟ್ ಸಮ್ ಫೆಸಿಲಿಟೀಸ್ ಅವ್ರಿಗೆ ಅದೆಲ್ಲ ಬೇಸಿಕ್ ಫೆಸಿಲಿಟೀಸ್ ಅನ್ಫಾರ್ಚುನೇಟ್ಲಿ ಆ ಬೇಸಿಕ್ ಫೆಸಿಲಿಟೀಸ್ ಅನ್ನ ಕೊಡೋದ್ರಲ್ಲೂ ನಾವು ಯೋಚನೆ ಮಾಡುವಂತದ್ದಾಗ್ಬಿಟ್ಟಿದೆ ಎಲ್ಲರೂ ಮಾಡ್ಬೇಕು ಅದು ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದು ಅದೇ ದಯವಿಟ್ಟು ನಿಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಲಾಕರ್ ಫೆಸಿಲಿಟಿ ಕೊಡಿ ಸಣ್ಣ ಕೆಲಸಗಳು ಎಲ್ಲ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಮಾತೃಶಕ್ತಿ ಯೋಜನೆ ಅಲ್ಲ ಮತ್ತೊಂದು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ ಬ್ಲಾಕ್ ಬೋರ್ಡ್ ಅನ್ನ ತೆಗೆದು ವೈಟ್ ಬೋರ್ಡ್ ಅದು ಕೂಡ ಆಸ್ ಎ ಡಾಕ್ಟರ್ ನೀವು ಅದರಿಂದ ಆಗುವಂತಹ ಏನು ವ್ಯತಿರಿಕ್ತ ಪರಿಣಾಮಗಳಿದೆ ಅದ್ರ ಬಗ್ಗೆ ಹೇಳಿ ಲಂಗ್ ಡಿಸಾರ್ಡರ್ಸ್ ಅಲ್ಲಿ ಆಕ್ಯುಪೇಷನಲ್ ಲಂಗ್ ಡಿಸೀಸಸ್ ಅಂತ ಹೇಳ್ತೀವಿ ಮೇಡಮ್ ನ್ಯೂಮೋಕೋನಿಯೋಸಿಸ್ ಅಂತ ಹೇಳ್ತೀವಿ ಅಂದ್ರೆ ಈ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಕಲ್ಲಲ್ಲಿ ಕೆಲಸ ಮಾಡೋರು ಸಿಲಿಕಾನ್ ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡೋರು ಆಸ್ಬೆಸ್ಟಾಸ್ ಈ ಕೆಲವು ಡಸ್ಟ್ ಇದತ್ತೆ ಆ ಡಸ್ಟ್ ಅನ್ನು ನಾವು ಉಸಿರಲ್ಲಿ ತಗೊಂಡಾಗ ಲಂಗ್ಸಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ ಸಾಧಾರಣವಾಗಿರುವಂಥ ವಸ್ತುಗಳು ಅದನ್ನು ನಮ್ಮ ಇಮ್ಯೂನ್ ಸಿಸ್ಟಮ್ ಅದನ್ನೆಲ್ಲ ತೆಗೆಯುತ್ತೆ ಬಟ್ ಕೆಲವು ಡಸ್ಟ್ಗಳು ಹೋಗಿ ಸೆಟಲ್ ಆದಾಗ ಅದು ಹಂಗೆ ಕ್ರೋಡೀಕೃತ ಆಗ್ತಾ ಹೋಗುತ್ತೆ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಲಂಗ್ಸಲ್ಲಿ ಅದರಲ್ಲಿ ಚಾಕ್ ಕ್ಯಾಲ್ಶಿಯಂ ಡಸ್ಟ್ ಕೂಡ ಒಂದು ಸೊ ಅದು ಅಕ್ಯುಮುಲೇಟ್ ಆಗ್ತಾ ಲಂಗ್ಸಲ್ಲಿ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ವಯಸ್ಸಾಗ್ತಾ ಆಸ್ತಮಾ ಡೆವಲಪ್ ಆಗೋದು ಅಥವಾ ಲಂಗ್ ಡಿಸಾರ್ಡರ್ಸ್ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಲಂಗ್ ಡಿಸೀಸಸ್ COPDs ಅದೆಲ್ಲ ಡೆವಲಪ್ ಆಗೋದು ಸಾಧ್ಯತೆ ಹೆಚ್ಚಿರುತ್ತೆ ಇದರಿಂದಾನೇ ಆಯಿತು ಅಂತ ನಾವು ಅಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಆದರೆ ಇದು ಕೂಡ ಖಂಡಿತವಾಗ್ಲೂ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಸೊ ಹಾಗಾಗಿ ನಾವು ಬ್ಲ್ಯಾಕ್ ಬೋರ್ಡ್ ತೆಗೆದುಬಿಟ್ವಿ ವೈಟ್ ಬೋರ್ಡ್ಸ್ ಇಟ್ಟಿದ್ದೀವಿ ಮಾರ್ಕರ್ ಬೋರ್ಡ್ಸ್ ಪ್ಲಸ್ ನಾವು ಟೆಕ್ನಾಲಜಿ ಬಳಸ್ಕೊಂಡಿದ್ದೀವಿ ನಮ್ಮ ಪ್ಯಾನಲ್ಸ್ ಏನು ಹಾಕಿದ್ದೀವಿ ಅದು ರೈಟಿಂಗ್ ಬೋರ್ಡ್ ಕೂಡ ಅದಕ್ಕೆ ಆದ ಪೆನ್ನು ಇದೆ ನೀವು ಬೆರಳಲ್ಲೂ ಬರಿಬೋದು ಸೊ ಡಸ್ಟ್ ಫ್ರೀ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್ ಎಸ್ ವೆರಿ ಗುಡ್ ಹೊರಗಡೆ ಇರೋ ಡಸ್ಟ್ ಏನು ಮಾಡೋಕ್ಕಾಗೋದಿಲ್ಲ ಪೊಲ್ಯೂಷನ್ ಕ್ಲಾಸ್ ರೂಮ್ ಅಟ್ ಲೀಸ್ಟ್ ಡಸ್ಟ್ ಫ್ರೀ ಮಾಡ್ಬೋದು ನಾವು ಖರ್ಚು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಎವ್ರಿಥಿಂಗ್ ಕಾಸ್ಟ್ ಮನಿ ಬಟ್ ಮಾಡಬೇಕು ದಟ್ ಈಸ್ ಅ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ವಿ ಹ್ಯಾವ್ ಟುವರ್ಡ್ಸ್ ದ ಕಿಡ್ಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾತೃಶಕ್ತಿ ಯೋಜನೆ ಬಗ್ಗೆ ಹೇಳ್ತಾ ಇದ್ರಿ ಎರಡು ವರ್ಗ ನಮ್ಮ ದೇಶದಲ್ಲಿ ತುಂಬ ತಾತ್ಸಾರಕ್ಕೆ ಒಳಪಟ್ಟಿರುವಂಥ ವರ್ಗ ಬಟ್ ನನ್ನ ಅಭಿಪ್ರಾಯದಲ್ಲಿ ಈ ಎರಡೂ ವರ್ಗಗಳು ದೇಶ ಕಟ್ಟೋದ್ರಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸಾಧ್ಯ ಇರುವಂಥ ವರ್ಗಗಳು ಒಂದು ಅಮ್ಮಂದರು ಹೌಸ್ ವೈಫ್ಸ್ ಅವರು ಮನೆ ನೋಡ್ಕೊತಾ ಇದ್ದಾರೆ ಅಂತಂದ್ರೆ ಅವ್ರು ಬೇರೆ ಕೆಲಸ ಮಾಡೋ ಶಕ್ತಿ ಇಲ್ಲ ಅಂತಲ್ಲ
ದೇ ಹ್ಯಾವ್ ಟೇಕನ್ ಇಟ್ ಆಸ್ ಅ ಪ್ರಯಾರಿಟಿ ಟು ಟೇಕ್ ಕೇರ್ ಆಫ್ ದೇರ್ ಹೋಮ್ಸ್, ಅವರ ಕುಟುಂಬಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಎರಡನೇ ವರ್ಗ ಹಿರಿಯರು, ಎಲ್ಡರ್ಲಿ ಪೀಪಲ್. ಅವರು ಜೀವನ ಪೂರ್ತಿ ಕೆಲಸ ಮಾಡಿರ್ತಾರೆ, ಅವರ ಅನುಭವ, ಅವರ ಲರ್ನಿಂಗ್, ಅವರದ್ದು ವಿಸ್ಡಮ್, ಇದೆಲ್ಲದನ್ನ ವಯಸ್ಸು ಒಂದು ಕಟ್ ಆಫ್ ಆಯಿತು ಅಂತ ಅಂದ್ಬಿಟ್ಟು ಅವರು ದೇ ಆರ್ ಅನ್ಪ್ರೊಡಕ್ಟಿವ್ ಅಂತಂದರೆ ಹೆಂಗೆ? ನನಗೆ ಬೇಜಾರಾಗುತ್ತೆ ಈ ಸೋಷಿಯಲ್ ಇಕನಾಮಿಕ್ ಡಿಸ್ಕಷನ್ಸ್ ಆಗುವಾಗ ಎಲ್ಡರ್ಲಿ ಪೀಪಲ್ ಆರ್ ಕನ್ಸಿಡರ್ಡ್ ಟು ಬಿ ಸೋಷಿಯಲ್ ಲಯಬಿಲಿಟೀಸ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲಯಬಿಲಿಟೀಸ್. ಎಲ್ಡರ್ಲಿ ಪೀಪಲ್ ಆರ್ ಕನ್ಸಿಡರ್ಡ್ ಟು ಬಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲಯಬಿಲಿಟೀಸ್, ಯಂಗರ್ ಚಿಲ್ಡ್ರನ್ ಆರ್ ಕನ್ಸಿಡರ್ಡ್ ಟು ಬಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲಯಬಿಲಿಟೀಸ್. ವರ್ಕಿಂಗ್ ಕ್ಲಾಸ್ ಪಾಪ್ಯುಲೇಷನ್ ಹ್ಯಾವ್ ಟು ಫೀಡ್ ಎವ್ರಿಬಡಿ ಅಂತ. ಎಲ್ಲರಿಗೂ ಈ ಕೆಲಸ ಮಾಡುವಂಥ ಮಧ್ಯಮ ವಯಸ್ಸಿನ ಜನ ಏನಿರ್ತಾರೆ ಅವ್ರು ತಿನ್ನಿಸ್ಬೇಕು ಅನ್ನೋಂಗೆ. ಯಾಕೆ? ಇವ್ರಿಗೆ ಅವಕಾಶ ಕೊಡಿ. ಎಲ್ಡರ್ಲಿ ಪೀಪಲ್ ಶುಡ್ ವರ್ಕ್ ಇಫ್ ದೇ ಚೂಸ್ ಟು ವರ್ಕ್. ಅವ್ರು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರ ಬದುಕಿನ ಕಡೆಯ ದಿನದವರೆಗೂ ಕೆಲಸ ಮಾಡೋಕ್ಕೆ ಸಾಧ್ಯ ಇರುವಂತಹ ಒಂದು ವ್ಯವಸ್ಥೆ ಆಗಬೇಕು. ನಮ್ಮ ರೀಬಿಲ್ಡ್ ಇಂಡಿಯಾ ಕಡೆಯಿಂದ ಅದೊಂದು ಪ್ಲಾಟ್ಫಾರ್ಮ್ ಡೆವಲಪ್ ಮಾಡ್ತಾ ಇದ್ದೀವಿ. ಎಲ್ಡರ್ಲಿ ಪೀಪಲನ್ನು ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಗೌರವಪೂರ್ವಕವಾಗಿ, ಗೌರವಯುತವಾಗಿ ಅವರನ್ನು ಒಂದು ಗಂಟೆ ಸಾಧ್ಯ ಆದರೆ ಒಂದು ಗಂಟೆ, ಎರಡು ಗಂಟೆ ಸಾಧ್ಯ ಆದರೆ ಎರಡು ಗಂಟೆ, ಅವರ ಶಕ್ತಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ಅವ್ರನ್ನ ಯುಟಿಲೈಸ್ ಮಾಡಬೇಕು. ಇದೊಂದು ಮತ್ತೆ ಮಾತೃಶಕ್ತಿ ಯೋಜನೆ. ನಮ್ಮಲ್ಲಿ ಇಲ್ಲಿರುವಂತಹ ಅಮ್ಮಂದ್ರೆಲ್ಲ ತುಂಬಾ ಕಟ್ಟಿ ಇದ್ದಾರೆ, ದೇ ವರ್ಕ್ ವೆರಿ ಹಾರ್ಡ್, ತುಂಬಾ ಕೆಲಸ ಮಾಡ್ತಾರೆ, ಟೈಮ್ ಇದೆ ಅವ್ರಿಗೆ, ಆದ್ರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ದಿನಕ್ಕೊಂದು 3 ಗಂಟೆ 4 ಗಂಟೆ ಮಾಡ್ಬೋದು. ಸೊ ನಾವೇನ್ ಮಾಡಿದ್ವಿ, ಮಾತೃಶಕ್ತಿ ಯೋಜನೆಯಲ್ಲಿ ಅವರಲ್ಲಿ ಫಸ್ಟ್ ಅವೇರ್ನೆಸ್ ಅಬೌಟ್ ಕಂಪ್ಯೂಟರ್ಸ್ ಮತ್ತೆ ಇಂಗ್ಲಿಷ್, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ಸ್ ಅನ್ನ 3 ತಿಂಗಳು ಬೇಸಿಕ್ ಟ್ರೈನಿಂಗ್ ಮಾಡ್ತೀವಿ. ಅದಾದ್ಮೇಲೆ ಸ್ಕಿಲ್ ಡೆವಲಪ್ಮೆಂಟ್, ಇಂಗ್ಲಿಷ್ ಕಮ್ಯುನಿಕೇಟಿವ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಸ್ಕಿಲ್ಸು, ಮೈಕ್ರೋಸಾಫ್ಟ್ ಆಫೀಸು, ಈ ಥರ ಸಣ್ಣ ಪುಟ್ಟ ಸ್ಕಿಲ್ಸು. 3ನೇ ಫೇಸಲ್ಲಿ 3ನೇ ಕ್ವಾರ್ಟರಲ್ಲಿ ಅವ್ರಿಗೆ ಬಿಸ್ನೆಸ್ಗೆ ಬೇಕಾಗಿರುವಂಥ ಸ್ವಲ್ಪ ಅವೇರ್ನೆಸ್ ಕೊಡ್ತೀವಿ, ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಮಾಡ್ತೀವಿ. 4ನೇ ಹಂತದಲ್ಲಿ ಅವ್ರಿಗೆ ಒಂದು ಸಣ್ಣದಾದ ಏನಾದರೂ ಒಂದು ಮೈಕ್ರೋ ಎಂಟರ್ಪ್ರೈಸ್ ಸೆಟ್ ಮಾಡಿಕೊಡ್ಬೇಕು. ಸೊ ಒಂದು 15-20 ಜನ ಅಮ್ಮಂದ್ರೆ ಸೇರಿ ಒಂದು ಸಣ್ಣ ಮೈಕ್ರೋ ಎಂಟರ್ಪ್ರೈಸ್, ಒಂದು ಸಣ್ಣ ಉದ್ಯಮವನ್ನು ಅವ್ರು ನಡೆಸಬೇಕು. 1 ವರ್ಷ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರು ಸ್ಟೆಬಿಲೈಸ್ ಆದಮೇಲೆ ಈ ಬ್ಯಾಚಿನ ಅಮ್ಮಂದರು ಇನ್ನೊಂದು ಬ್ಯಾಚಿನ ಅಮ್ಮಂದ್ರಿಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಇಟ್ಸ್ ಅ ಪರ್ಪೆಚುವಲ್ ಸೈಕಲ್, ಹೋಗ್ತಾ ಹೋಗ್ಬೇಕಂಗೇನೆ. ಸಣ್ಣದಾಗಲಿ ಎಲ್ಲರೂ ಸೇರಿ ಅವ್ರು ಮಾಡೋ ವ್ಯಾಪಾರದಲ್ಲಿ ಎಲ್ಲ ಸೇರಿ ಕಡೆಗೆ ತಿಂಗಳ ಕೊನೆಯಲ್ಲಿ ಒಬ್ಬೊಬ್ಬರಿಗೆ 2,000 ಉಳಿಲಿ, ದಟ್ ಈಸ್ ಸ್ಟಿಲ್ ಎಂಪವರ್ಮೆಂಟ್. ಹೌದು ಹೌದು, ಸಣ್ಣ ಸಣ್ಣದಾಗಿ, ಇಲ್ಲ ಅಂತಂದ್ರೆ ಸಣ್ಣದ ಒಂದು ಸೋಪ್ಗೆ ಅವ್ರ ಹಣೆಗೆ ಇಟ್ಕೊಳ್ಳೋ ಬಿಂದಿಗೆ ಗಂಡನ್ನ ದುಡ್ಡು ಕೇಳಬೇಕು ಅಂತಂದ್ರೆ, ಅವರವಾಗ ನಾನು ನಿನಗೆ ಹೋದ ವಾರ ತಾನೇ 100 ರೂಪಾಯಿ ಕೊಟ್ಟಿದ್ನಲ್ಲ ಏನು ಮಾಡಿದೆ ಅಂತಂದರೆ ಅದಕ್ಕಿಂತ ಅವಮಾನ ಇನ್ನೊಂದಿಲ್ಲ, ಅದಕ್ಕಿಂತ ಡಿಸ್ರೆಸ್ಪೆಕ್ಟ್ ಇನ್ನೊಂದಿಲ್ಲ. ಅದು ಯಾರಿಗೆ? ದಿನದ 24 ಗಂಟೆ ವರ್ಷದ 365 ದಿನಗಳು ಕೆಲಸ ಮಾಡೋರಿಗೆ, ಕೆಲಸ ಮಾಡುವಂಥವ್ರಿಗೆ. ಸೊ ಅವ್ರಿಗೆ ಆರ್ಥಿಕವಾಗಿ ಅವರನ್ನು ಸಬಲೀಕರಣ ಮಾಡೋದು ಅಷ್ಟೇ ಅಲ್ಲ, ಅದು ಅವರ ಗೌರವ, ಮತ್ತೊಂದು ಒಂದು ಸ್ವಾವಲಂಬನೆಯ ಬದುಕು, ಒಂದು ರೆಸ್ಪೆಕ್ಟ್ಫುಲ್ ಲೈಫ್ ಲೀಡ್ ಮಾಡಬಹುದು ಅವರು ಕೂಡ ಅನ್ನುವಂಥದ್ದು. ಇದರ ಜೊತೆಗೆ ಬಹಳಷ್ಟು ಅಂದರೆ ಅನೇಕ ಸಕಾರಾತ್ಮಕ ವಿಷಯಗಳನ್ನು ತುಂಬಿರುವಂಥದ್ದು, ಅಂದರೆ ಶಿಕ್ಷಣ ಪದ್ಧತಿಯಲ್ಲಾಗಿರ್ಬೋದು, ಪ್ರತಿಯೊಂದು ಇಡೀ ಪ್ಲಾನಿಂಗನ್ನು ನೋಡಿದಾಗ ಬಹಳ ಅತ್ಯದ್ಭುತವಾದ ಪರಿಕಲ್ಪನೆಯಲ್ಲಿ ಶಾಲೆ ನಡೀತಾ ಇದೆ. ಆದರೆ ಎಲ್ಲಿಯೂ ಕೂಡ ನೆಗೆಟಿವ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂಥ ಯಾವುದಾದ್ರೂ ತಮಗೆ ಅನುಭವಕ್ಕೆ ಬಂದಿರುವಂಥದ್ದು, ಜೊತೆಗೆ ಈಗ ಈ ಶಾಲೆಯ ಒಂದು ಕೆಪಾಸಿಟಿ ಏನಿದೆ, ವಿದ್ಯಾರ್ಥಿಗಳು ಈಗ ಎಷ್ಟು ಜನ ಇದ್ದಾರೆ, ಇನ್ನು ಎಷ್ಟು ಜನರನ್ನು ನೀವು ಅಡ್ಮಿಷನ್ ಮಾಡಿಕೊಳ್ಳಬಹುದು, ಆ ನಿಟ್ಟಿನಲ್ಲಿ ನೋಡೋದಾದರೆ ಹೇಗಿದೆ? ನಮ್ಮಲ್ಲಿ ಈಗ 300 ಜನ ಮಕ್ಕಳಿದ್ದಾರೆ, ಇಲ್ಲಿ ಫುಲ್ ಕೆಪಾಸಿಟಿ 600 ಜನ ಮಕ್ಕಳಾಗಬಹುದು. ಸೊ ವಿ ಆರ್ ರನ್ನಿಂಗ್ ಅಟ್ 50% ಕೆಪಾಸಿಟಿ ಅನ್ಕೊಳ್ಳಿ ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ಸ್. ಓಕೆ, ಬಟ್ 1 ಎಕರೆ ಜಾಗ ಇದೆ. ನಮ್ಮ ಉದ್ದೇಶ ಏನಂತಂದ್ರೆ ಬಹುತೇಕ ಜಾಗ ಮಕ್ಕಳ ಆಟಕ್ಕೆ ಇರಬೇಕು. ಹೌದು, ಔಟ್ಡೋರ್ ಆಕ್ಟಿವಿಟೀಸ್ ಆಡೋದಕ್ಕೆ, ಅವ್ರು ಕೂತು ಊಟ ಮಾಡೋದಕ್ಕೆ, ಇದೆಲ್ಲದಕ್ಕೂ ಇರಬೇಕು. ಬಿಲ್ಡಿಂಗ್ ಕಟ್ಟಿ ಸುಮ್ಮನೆ ಸ್ಟೂಡೆಂಟ್ಸ್ ಅನ್ನು ತುಂಬಿಸೋದ್ರಿಂದ ನನ್ನ ದೃಷ್ಟಿಯಲ್ಲಿ ಅದು ದೇಶದ್ರೋಹ. ಮಕ್ಕಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಕೊಡದೇ ಇರುವಂತಹ ಶಿಕ್ಷಣ ವ್ಯವಸ್ಥೆಗಳು ದೇಶದ್ರೋಹದ ಜಾಗಗಳು ಅಂತ ನಾನು ಹೇಳ್ತೀನಿ. ಸಂಪೂರ್ಣ ಬೆಳವಣಿಗೆ ಆಗಬೇಕು. ಮತ್ತೆ ಚಾಲೆಂಜಸ್ ನೀವು ಹೇಳಿದ್ದು, ಚಾಲೆಂಜಸ್ ಖಂಡಿತ ಇದೆ. ನಾವಿಲ್ಲಿ ಕೆಲಸ ಮಾಡ್ತಾ ಇರುವಂತಹ ಜಾಗದಲ್ಲಿ ಸುತ್ತಮುತ್ತಲಿನ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರುವಂತ ಜನ ಇದ್ದಾರೆ. ನಮ್ಮ ಪೇರೆಂಟ್ ಪೂಲಲ್ಲೂ ಕೂಡ ಸಾಕಷ್ಟು ಜನ ಪಾಪ ಹಿಂದುಳಿದಿದ್ದಾರೆ, ಸೋಷಿಯಲಿ, ಫೈನಾನ್ಷಿಯಲಿ ಅಂಡ್ ಎಜುಕೇಷನಲಿ. ಸೊ ನಾವು ಹಿಂದೆ ಇದ್ದೀವಿ ಸಮಾಜದಲ್ಲಿ ಅಂತಂದ್ರೆ ಜನರಲ್ ಟೆಂಡೆನ್ಸಿ ಏನು, ಎಲ್ಲರೂ ಏನು ಮಾಡ್ತಿದ್ದಾರೆ ನಾನು ಅದನ್ನೇ ಮಾಡಿಬಿಟ್ರೆ ಸೇಫ್ ಅಂತ, ಟು ಗೋ ವಿತ್ ದ ಕ್ರೌಡ್. ಹೌದು, ಎಲ್ಲರ ಜೊತೆಗೆ ನಾನು ಹೋಗ್ಬಿಟ್ರೆ ಸೇಫ್ ಆಗಿರ್ತೀನಿ, ಗುಂಪಿನಲ್ಲಿ ಗೋವಿಂದ ಆಗೋದು. ಬಹಳಷ್ಟು ಜನ ಅದೇ ತರ ಹೋಗ್ತಾ ಇರ್ತಾರೆ. ಇಲ್ಲಿ ವಿಭಿನ್ನತೆ ಅನ್ನೋದೇ ಒಂದು ಚಾಲೆಂಜ್ ಆಗಿರೋ ಚಾಲೆಂಜ್, ಅದೇ ಚಾಲೆಂಜ್. ಹೌದು, ಈಗ ಇದೇ ನಾವು ಏನು ಮಾಡ್ತಿದ್ದೀವಿ ಇದನ್ನ ತುಂಬಾ ವಿದ್ಯಾವಂತರ ಪೇರೆಂಟ್ಸ್ ಇರೋಂತ ಒಂದು ಕಮ್ಯುನಿಟಿನಲ್ಲಿ ಮಾಡಿದಿದ್ರೆ, ಫೀಸ್ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ ಅನ್ನೋಂತ ಒಂದು ಕಮ್ಯುನಿಟಿನಲ್ಲಿ ನಾವು ಮಾಡಿದಿದ್ರೆ,
ಇದಕ್ಕೆ ನಾವೇನು ಚಾರ್ಜ್ ಮಾಡ್ತಿದ್ದೀವಿ ಇದಕ್ಕಿಂತ ಹತ್ತರಷ್ಟು ಚಾರ್ಜ್ ಮಾಡ್ಬೋದಿತ್ತು. ಮತ್ತೆ ಪೇರೆಂಟ್ಸ್ ಹುಡುಕೊಂಡು ಬಂದು ಅವ್ರಿಗವರೇ ಸೇರಿಸಿರೋರು, ಯಾಕಂದರೆ ದೇ ವಾಂಟ್ ಟು ಎಕ್ಸ್ಪೆರಿಮೆಂಟ್. ಬಟ್ ಇಲ್ಲಿ ಎಕ್ಸ್ಪೆರಿಮೆಂಟಲ್ಲೂ ಏನಿಲ್ಲ, ಫಾರ್ಮಲ್ ಎಜುಕೇಷನ್ ಅದ್ರ ಪಾಡಗದು ಬೇರೆ ಸ್ಕೂಲ್ಗಳಿಗಿಂತ ಚೆನ್ನಾಗೇ ನಡೆಯುತ್ತೆ. ಬಟ್ ಬಿಕಾಸ್ ವಿ ಆರ್ ಫೋಕಸಿಂಗ್ ಆನ್ ಮಲ್ಟಿಪಲ್ ಡೈಮೆನ್ಷನ್ಸ್, ದಟ್ ಈಸ್ ನ್ಯೂ, ಅದು ಹೊಸದ ಜನಗಳಿಗೆ. ಅರೆ ಏನು ಇದೆಲ್ಲ, ಬೇರೆ ಸ್ಕೂಲ್ಗಳಿಗಿಂತ ಇನ್ನೊಂದು ವಿಭಿನ್ನವಾಗಿದೆ, ಏನಾದರೂ ಆಗ್ಬಿಟ್ರೆ, ಇದೊಂದು ಭಯ. ಸೊ ಕಾನ್ಸ್ಟೆಂಟ್ ಫಿಯರ್. ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅವ್ರಿಗೆ ಎಜುಕೇಟ್ ಮಾಡ್ತೀವಿ, ಖುಷಿಯಾಗಿ ಹೋಗ್ತಾರೆ ಮನೆಗೆ. ಮನೆಗೆ ಹೋಗಿದ ತಕ್ಷಣ ಮತ್ತೆ ಅದೇ ಶುರು ಆಗುತ್ತೆ ವಾಪಸ್ ಸೈಕಲ್. 6 ವರ್ಷಗಳಿಂದ ಅದು ಒಂದೇ ಹಾದಿಯಲ್ಲಿ, ಒಂದೇ ಹಳೆಯದೇ ಬೆಸ್ಟ್ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಬಹಳ ಜನರಿಗೆ ಇರುತ್ತೆ. ಏನೋ ಹೊಸದು ಮಾಡಬೇಕು ಅಂದ್ರೆ ರಿಸ್ಕ್ ಇರುತ್ತೆ ಅನ್ನುವಂಥದ್ದು. ಬಟ್ ಪಾಸಿಟಿವ್ ಅಂತಂದ್ರೆ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದ ತಿಳುವಳಿಕೆ ಜನಗಳಿಗಿದೆ. ನಾನು ಎಷ್ಟು ಅವ್ರು ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಂತ ಇದ್ದಾರೆ. ಬಹಳ ಜನ ತುಂಬಾ ಸಪೋರ್ಟಿವ್ ಆಗೂ ಇದ್ದಾರೆ ನಮ್ಮ ಪೇರೆಂಟ್ಸ್ ಅಲ್ಲಿ ಇರೋಂಥವ್ರು. ಸೊ ಪಾಸಿಟಿವ್ ನೆಗೆಟಿವ್ ಇದ್ದೇ ಇದೆ, ಆ ಚಾಲೆಂಜಸ್ ಇದ್ದೇ ಇದೆ. ಸರಿಯಾದದ್ದು ಏನು ಅಂತ ನಾವು ಒಂದು ಕಂಡುಕೊಂಡ ಮೇಲೆ ಅದನ್ನು ಮಾಡ್ತಾ ಹೋಗಬೇಕು, ನೋ ಮ್ಯಾಟರ್ ವಾಟ್ ದ ಚಾಲೆಂಜಸ್, ಏನು ಕಷ್ಟಗಳು ಬರುತ್ತೆ ಅನ್ನೋದು ಆ ಸಂಕಲ್ಪ ಅಂತೂ ನಮ್ಮಲ್ಲಿದೆ. ಅಷ್ಟು ಕೆಲಸ ಮಾಡೋ ಒಂದು ಛಲ ಹಠ ಇದೆ, ಮಾಡ್ತಾ ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಇನ್ನು ಮುಂಬರುವ ದಿನಗಳಲ್ಲಿ ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಆಗಿರ್ಬೋದು, ಈ ನೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏನೆಲ್ಲ ಮತ್ತೆ ಬದಲಾವಣೆಗಳಾಗಿರ್ಬೋದು, ಎಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ ಅನ್ನುವಂಥದ್ದು. ಈಗ ನಮ್ದಿದು ಒಂದು ಡೇ ಸ್ಕಾಲರ್ ಸ್ಕೂಲ್. ಇದರಲ್ಲೇ ನಾವು ಸಾಕಷ್ಟು ಚಟುವಟಿಕೆಗಳು ಎಲ್ಲ ಮಾಡ್ತೀವಿ. ಈಗ ಲೈಕ್ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ, ರಿಪಬ್ಲಿಕ್ ಡೇ ದಿನ ಒಂದು ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಸು. ನಮ್ಮ ಮಕ್ಕಳು ಬೀದಿ ನಾಟಕಗಳೆಲ್ಲ ಮಾಡ್ತಾರೆ. ಈಗ ಮೊನ್ನೆ ಎಲೆಕ್ಷನ್ ಆದಾಗ ಒಂದು ಬೀದಿ ನಾಟಕನ ಎಲ್ಲ ಒಂದು 5-6 ಊರುಗಳಲ್ಲೆಲ್ಲ ಆಡ್ಕೊಂಬಂದಿದ್ರು ಮಕ್ಕಳು ವೋಟ್ ಮಾಡಿ ಅಂತ. ಸೊ ಈ ಥರದ್ದೆಲ್ಲ ಆಗ್ತಾ ಇದೆ. ಮಕ್ಕಳನ್ನು ನಮ್ಮ ವ್ಯವಸ್ಥೆ ಒಳಗಡೆ ನಮ್ಮ ವಾತಾವರಣದಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟಿನಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ 5 ಗಂಟೆಗೆ ಅವ್ರು ಎದ್ದು ರಾತ್ರಿ 9:30 ಮಲಗೋವರೆಗೂ ಒಂದು ಹೊಲಿಸ್ಟಿಕ್ ಒಂದು ಬ್ಯಾಲೆನ್ಸ್ಡ್ ಎನ್ವೈರನ್ಮೆಂಟನ್ನು ಅವ್ರಿಗೆ ಕೊಟ್ಟಾಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳು ಗಟ್ಟಿ ಆಗ್ತಾರೆ, ದೇ ಬಿಕಮ್ ಮೋರ್ ಸ್ಟ್ರಾಂಗರ್. ಸೊ ಒಂದು ಸಣ್ಣದಾಗಿ ಒಂದು ಪ್ರೋಟೋಟೈಪ್ ಒಂದು ರೆಸಿಡೆನ್ಷಿಯಲ್ ಫೆಸಿಲಿಟಿ ಮಾಡಬೇಕು. ಇನ್ನು ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಶಾಲೆ ಅನ್ನೋದು ಬರೀ ಮಕ್ಕಳಿಗೆ ಪುಸ್ತಕದಲ್ಲಿರೋ ಪಾಠಗಳನ್ನು ಕಲಿಸುವಂಥ ಜಾಗ ಆಗಬಾರದು, ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರ ಆಗಬೇಕು ಅನ್ನೋದು. ಆ ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರ ಅಂತಂದರೆ ಹೆಂಗಿರಬೇಕು ಅನ್ನೋದು ಒಂದು ನಮ್ಮ ಕಲ್ಪನೆ ಇದೆ. ಅದನ್ನು ಒಂದು ರೆಸಿಡೆನ್ಷಿಯಲ್ ಫೆಸಿಲಿಟಿ ಮಾಡಬೇಕು. ನಮ್ಮ ಯೋಜನೆ ಪ್ರಕಾರ ಇನ್ನೊಂದು 4-5 ವರ್ಷದಲ್ಲಿ ಅದು ಸಾಧ್ಯ ಆಗಬೇಕು, ನೋಡೋಣ. ಸಹಾಯ ಹೆಚ್ಚು ಬಂದಷ್ಟು ಬೇಗ ಆಗ್ಬೋದು, ಅಥವಾ ನಮ್ಮ ಶಕ್ತಿ ಕಡಿಮೆ ಇದ್ದಷ್ಟು ಇನ್ನೂ ಡಿಲೇ ಆಗ್ಬೋದು. ಬಟ್ ಅದು ಆದಾಗ ದಟ್ ವಿಲ್ ಬಿ ಅವರ್ ಫಸ್ಟ್ ಮಾಡೆಲ್ ಕಮ್ಯುನಿಟಿ ಡೆವಲಪ್ಮೆಂಟ್ ಸ್ಕೂಲ್. ಸಮಾಜ ನಿರ್ಮಾಣಕ್ಕೆ ಹೇಗೆ ಒಂದು ಶಾಲೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದಕ್ಕೊಂದು ರೆಫರೆನ್ಸ್ ಸ್ಕೂಲ್ ಆಗುತ್ತೆ ಅದು. ಸೊ ಈ ರೀತಿ ಒಂದು ನಾವಿಲ್ಲಿ ಏನು ಸಣ್ಣದಾಗಿ ಮಾಡ್ತಿದ್ದೀವಿ ಇದನ್ನು ವ್ಯಾಲಿಡೇಟ್ ಮಾಡಬೇಕು. ನಾವು ಸಾಕಷ್ಟು ಇದನ್ನು ರಿಸರ್ಚ್ ಸ್ಟಡಿ ಥರ ಮಾಡ್ತೀವಿ, ವ್ಯಾಲಿಡೇಟ್ ಮಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳಾಗ್ತಿದೆ ಅನ್ನೋದನ್ನೆಲ್ಲ ನಾವು ಬೈ ಸೈಂಟಿಫಿಕ್ ಎವಿಡೆನ್ಸ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅದನ್ನು ಪ್ರೂವ್ ಮಾಡಬೇಕು. ಮತ್ತು ಇನ್ನೂ ಹೆಚ್ಚು 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 ಶಾಲೆಗಳು ನಾವು ಮಾಡೋದ್ರ ಜೊತೆಗೆ ಹೆಚ್ಚು ಶಾಲೆಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕೆಲಸ ಮಾಡಬೇಕು. ಅದರದ್ದು ಆನ್ ದಟ್ ಪಾತ್, ಆ ದಾರಿನಲ್ಲಿ ಶಾಲೆಗಳು ಬರೋದಕ್ಕೆ ಶುರು ಆಗಬೇಕು ಅನ್ನೋದಕ್ಕೂ ಕೂಡ ನಾವು ಸಾಕಷ್ಟು ಶಾಲೆಗಳನ್ನ ರೀಚ್ ಔಟ್ ಮಾಡೋದು, ಅವ್ರ ಜೊತೆ ಡಿಸ್ಕಸ್ ಮಾಡೋದು. ಹೌದು, ಅಂದ್ರೆ ಒಂದು ಸಂಖ್ಯೆಗಳು ಹೆಚ್ಚಾದಾಗ, ಇಂಥ ವಿಭಿನ್ನ ಶಾಲೆಗಳು ಸಂಖ್ಯೆಯಲ್ಲಿ ಹೆಚ್ಚಾದಾಗ ಖಂಡಿತವಾಗ್ಲೂ ಮತ್ತಷ್ಟು ಪೋಷಕರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಬರುತ್ತೆ. ಆ ನಿಟ್ಟಿನಲ್ಲಿ ಏನ್ ಪ್ರಯತ್ನಗಳು ನಡೀತಾ ಇದೆ ಅಂತ? ಈಗ ನಮ್ದು ರೀಬಿಲ್ಡ್ ಇಂಡಿಯಾ ಮಾಡೆಲ್ ಆಫ್ ಎಜುಕೇಶನ್ ಅಂತ ಏನು ಹೇಳಿದೆ ನಾನು, ನಮ್ಮ ಟೀಚಿಂಗ್ ಮೆಥಡ್ಸ್ ಇರ್ಬೋದು, ನಮ್ಮ ವಾತಾವರಣ, ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್, ಆ 5 ಡೈಮೆನ್ಷನ್ಸ್ ಅಲ್ಲಿ ಮಕ್ಕಳನ್ನ ಡೆವಲಪ್ ಮಾಡೋದು ಹೇಗೆ, ರಿವಾರ್ಡ್ ಪನಿಷ್ಮೆಂಟ್ ಸಿಸ್ಟಮ್, ನಮ್ಮ ಅಸೆಸ್ಮೆಂಟ್ ಸಿಸ್ಟಮ್, ಒಟ್ಟು 9 ಆಯಾಮಗಳನ್ನು ಲೆಕ್ಕ ಹಾಕಿ ನಾವು ರ್ಯಾಂಕ್ ಲಿಸ್ಟ್ ಅನ್ನು ಡೆವಲಪ್ ಮಾಡ್ತೀವಿ. ಹೌದು, ಈ ಥರದ್ದೆಲ್ಲದನ್ನು ಒಂದು ಕೋಡಿಫೈ ಮಾಡಿದ್ದೀವಿ. ಸೊ ಈ ಪದ್ಧತಿಗಳನ್ನು ಅನುಸರಿಸೋದಕ್ಕೆ ಇಷ್ಟ ಇರುವಂತಹ ಶಾಲೆಗಳನ್ನು ಜೊತೆಗೂಡಿಸ್ಕೊಂಡು ಅಲ್ಲೂ ಕೂಡ ಈ ಪದ್ಧತಿಗಳನ್ನು ಗಟ್ಟಿ ಮಾಡ್ತಾ ಹೋಗಬೇಕು. ನಾವೇ ಶುರು ಮಾಡೋಕ್ಕಾಗುವಂಥದ್ದು ಕೆಲವು, ಹೌದು, ಬಟ್ ಯಾರೇ ಮಾಡ್ತಾ ಇರಲಿ ಈ ಪದ್ಧತಿಗಳನ್ನು ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಆದರೆ ಅಂಥವರನ್ನು ಕೂಡ ಕೈ ಜೋಡಿಸ್ಕೊಂಡು ಮಾಡ್ತಾ ಹೋಗಬೇಕು. ಸೊ ಇದು ಸದ್ಯಕ್ಕೆ ಈಗ ಇವಾಗಿನ ಮಟ್ಟಕ್ಕೆ ಇದು ನಡೆಯುತ್ತೆ. ಮತ್ತೊಂದು ಅಂದರೆ ಶಾಲೆಯಲ್ಲಿ ಮಕ್ಕಳ ಸಾಮರ್ಥ್ಯವನ್ನು ಕಂಡುಹಿಡಿಯುವಂಥದ್ದು. ಅಂದರೆ ಮಾರ್ಕ್ಸ್ ಕಾರ್ಡನ್ನು ನೋಡಿದಾಗಲೇ ನನಗೆ ಈ ಮಲ್ಟಿ ಡೈಮೆನ್ಷನಲ್ ಅಸೆಸ್ಮೆಂಟ್ ಅನ್ನೋಂಥದ್ದು ಬಹಳ ಒಂದು ಆಕರ್ಷಣೀಯ ರೀತಿಯಲ್ಲಿ ಕಾಣಿಸಿದ್ದು. ಆ ಒಂದು ಪ್ಯಾಟರ್ನ್ ಹೇಗೆ ಸಿದ್ಧಪಡಿಸಿದ್ರಿ ಅದರ ಬಗ್ಗೆ ಹೇಳಿ ಮೇಡಮ್. ಈಗ ರಿವಾರ್ಡ್ ಅನ್ನೋದು ಎಲ್ಲರಿಗೂ ಬೇಕು. ಹೌದು, ಅಪ್ರಿಸಿಯೇಷನ್ ಸಿಗುವಂಥ ಕೆಲಸಗಳನ್ನು ನಾವು ಹೆಚ್ಚು ಮಾಡ್ತೀವಿ, ನಮಗೆ ಕ್ರಿಟಿಸಿಸಮ್ ಸಿಗುವಂಥ ಕೆಲಸಗಳನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ.
ಸೊ ಶಾಲೆ ಅನ್ನೋ ವಾತಾವರಣದಲ್ಲಿ ಅಪ್ರಿಸಿಯೇಷನ್ ಬರೀ ಮಾರ್ಕ್ಸ್ಗೆ ಸಿಗುತ್ತೆ ಅಂತ ಆದರೆ 90% ಮಕ್ಕಳಿಗೆ ಅದು ಸಾಧ್ಯ ಇಲ್ಲ. ಹೌದು, ಯಾಕಂದ್ರೆ ಫಸ್ಟ್ ರ್ಯಾಂಕ್ಗೆ ಮಾತ್ರ ಅಪ್ರಿಸಿಯೇಷನ್ ಸಿಗುತ್ತೆ. ಸೊ ಒಂದು 5-10% ಮಕ್ಕಳು ಮಾತ್ರ ಅದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಎಲ್ಲ ಮಕ್ಕಳಿಗೂ ಅಪ್ರಿಸಿಯೇಷನ್ ಸಿಗಬೇಕು ಅಂತಂದ್ರೆ ಬರೀ ಮಾರ್ಕ್ಸ್ ಆಧಾರಿತ ರಿವಾರ್ಡ್ ಸಿಸ್ಟಮ್ ಒಳ್ಳೇದಲ್ಲ. ಮಾರ್ಕ್ಸ್ ಆಧಾರಿತ ರಿವಾರ್ಡ್ ಸಿಸ್ಟಮ್ ಇದ್ರೆ ಅದರಿಂದ ಹೆಚ್ಚು ಮಕ್ಕಳಿಗೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಕೆಲವು ಮಕ್ಕಳಿಗಷ್ಟೇ ಲಾಭ ಆಗುತ್ತೆ. ಇದನ್ನ ನಾವು 16 ವರ್ಷಗಳಿಂದ ಇವತ್ತಿಗೂ ಅದನ್ನೇ ನೋಡ್ತಾ ಬಂದಿದ್ದೀವಿ. ನಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಅದೇ ಆಗ್ತಾ ಇದೆ. ಸೊ ನಮ್ಮಲ್ಲಿ ಏನ್ ಮಾಡ್ತೀವಿ, ಇದು ತುಂಬಾ ವರ್ಷಗಳ ಪ್ರಯತ್ನ, ಸುಮಾರು 20 ವರ್ಷಗಳಿಗೂ ಹೆಚ್ಚು ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಬಂದಿದ್ದೀನಿ. ಬರೀ ಮಾರ್ಕ್ಸ್ ಆಧಾರಿತವಾದಂತ ಅಸೆಸ್ಮೆಂಟ್ ಆಗಬಾರದು. ಮತ್ತೆ ಹೆಂಗ್ ಅಸೆಸ್ ಮಾಡೋದು, ಮಕ್ಕಳ ಸಾಮರ್ಥ್ಯನ ಅಸೆಸ್ ಮಾಡಬೇಕು ನಾವು. ಹೆಂಗ್ ಬೆಳೀತಾ ಇದಾರೆ, ಅವರು ನಿಜವಾಗ್ಲೂ ಮುಂದುವರಿತಾ ಇದಾರೆ ಇಲ್ವಾ, ಇದನ್ನ ಕಂಡುಹಿಡಿಯೋದು ಹೇಗೆ? ಸೊ ನಾವು ಡೆವಲಪ್ ಮಾಡಿರುವಂತ ಸಿಸ್ಟಮ್ ಅಲ್ಲಿ 3 ರ್ಯಾಂಕ್ ಲಿಸ್ಟ್ಗಳು ಡೆವಲಪ್ ಆಗುತ್ತೆ. 3 ರ್ಯಾಂಕ್ ಲಿಸ್ಟ್ ಅನ್ನ ಕೊಡ್ತೀವಿ. ಆ 3 ರ್ಯಾಂಕ್ ಲಿಸ್ಟ್ಗೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ. ಏನೇನನ್ನ ನಾವು ಮೆಷರ್ ಮಾಡ್ತೀವಿ, ಕ್ವಾಂಟಿಫೈ ಮಾಡ್ತೀವಿ, ಸುಮ್ಮನೆ ನಮಗನ್ಸಿದ ಪ್ರಕಾರ ಇರೋದಿಲ್ಲ, ಅದು ಎಲ್ಲದನ್ನ ಮೆಷರ್ ಮಾಡ್ತೀವಿ. ಪ್ರಾಪರ್ ಟೆಸ್ಟ್ ಇದೆ ಅದೆಲ್ಲ, ಹೆಂಗ್ ಅದನ್ನ ನೋಡ್ಬೇಕು ಅಂತ. ಸೊ ನಾವು ಮಕ್ಕಳ ಹೆಲ್ತ್ ಮತ್ತೆ ಫಿಟ್ನೆಸ್ ನ ನೋಡ್ತೀವಿ, ಅದರದೊಂದು ರ್ಯಾಂಕ್ ಲಿಸ್ಟ್. ಸೊ ಸ್ಟ್ರಾಂಗೆಸ್ಟ್ ಸ್ಟೂಡೆಂಟ್ ಆಫ್ ದ ಕ್ಲಾಸ್, ಒಂದೊಂದು ಪ್ರೈಸ್ ಇರುತ್ತೆ, ಇರುತ್ತೆ. ಹಾರ್ಡ್ ವರ್ಕ್ ಅನ್ನ ಮೆಷರ್ ಮಾಡ್ತೀವಿ, ಕನ್ಸಿಸ್ಟೆನ್ಸಿ ಮೆಷರ್ ಮಾಡ್ತೀವಿ, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಟೆಸ್ಟ್ ಪರ್ಫಾರ್ಮೆನ್ಸ್, ಟೀಮ್ ವರ್ಕ್, ಡಿಸಿಪ್ಲಿನ್, ಸ್ಪಿರಿಚುವಲ್ ಡೆವಲಪ್ಮೆಂಟ್, ಲೀಡರ್ಶಿಪ್. ಈ 9 ಪ್ಯಾರಾಮೀಟರ್ಸ್ ಅನ್ನ ನಾವು ಮೆಷರ್ ಮಾಡ್ತೀವಿ. ಈ 9 ಪ್ಯಾರಾಮೀಟರ್ಸ್ ಅನ್ನ ಬಳಸ್ಕೊಂಡು 3 ರ್ಯಾಂಕ್ ಲಿಸ್ಟ್ ಅನ್ನ ಮಾಡ್ತೀವಿ. ಈಗ ಅಕಾಡೆಮಿಕ್ ಎಕ್ಸಲೆನ್ಸ್ ರ್ಯಾಂಕ್ ಲಿಸ್ಟ್ ಅಂತ ಒಂದಾಗುತ್ತೆ. ಸೊ ಸ್ಟಡೀಸ್ ಅಲ್ಲಿ ಯಾರು ತುಂಬಾ ಮುಂದೆ ಇದ್ದಾರೆ, ಜನರಲಿ ಏನಾಗುತ್ತೆ, ಯಾರ್ದು ಮಾರ್ಕ್ಸ್ ಜಾಸ್ತಿ ಇದೆ ಅವ್ರು ಮುಂದೆ ಇದ್ದಾರೆ ಅಂತ ಆಗುತ್ತೆ. ಹೌದು, ಬಟ್ ನಾವು ನೋಡಿದೀವಿ ತುಂಬಾ ಮಾರ್ಕ್ಸ್ ತಗೊಂಡವರು ಜೀವನದಲ್ಲಿ ಅಷ್ಟು ಮುಂದುವರಿದೆ ಇರೋದನ್ನು ನೋಡಿದೀವಿ. ಸೊ ಆವರೇಜ್ ಆಗಿ ಮಾರ್ಕ್ಸ್ ತಗೊಂತಾ ಇದ್ದವರು ಇವರನ್ನೇ ಕೆಲಸಕ್ಕೆ ಇಟ್ಕೊಂಡಿರೋದನ್ನು ನೋಡಿದೀವಿ. ಸೊ 4 ಪ್ಯಾರಾಮೀಟರ್ಸ್ ಅನ್ನ ನಾವು ಮೆಷರ್ ಮಾಡ್ತೀವಿ ಅಲ್ಲಿ. ಅವ್ರ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಟೆಸ್ಟ್ ಪರ್ಫಾರ್ಮೆನ್ಸ್, ಟೀಮ್ ವರ್ಕ್, ಈ 4 ಸೇರಿಸಿ ಅಕಾಡೆಮಿಕ್ ಎಕ್ಸಲೆನ್ಸ್ ಇಂಡೆಕ್ಸ್ ಬರುತ್ತೆ. ಸೊ ಬರೀ ಮಾರ್ಕ್ಸ್ ಬಂದ್ರೆ ಸಾಲದು, ನೀನು ಪ್ರತಿದಿನ ಕೆಲಸ ಮಾಡ್ತಾ ಇರಬೇಕು, ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು. ಮತ್ತೆ ನಾನು ಹೇಳಿದ್ದ ಎಲ್ಲಾ 9 ಪ್ಯಾರಾಮೀಟರ್ಸ್ ಅನ್ನು ಒಟ್ಟುಗೂಡಿಸಿದಾಗ ಮಲ್ಟಿ ಡೈಮೆನ್ಷನಲ್ ಎಕ್ಸಲೆನ್ಸ್ ರ್ಯಾಂಕ್ ಲಿಸ್ಟ್ ಬರುತ್ತೆ. ಅದರಲ್ಲಿ ಯಾರು ಟಾಪರ್ ಇರ್ತಾರೆ ಅವರು ಕ್ಲಾಸ್ ಟಾಪರ್. ಸೊ ಓವರ್ಆಲ್ ಅಕಸ್ಮಾತ್ ನೀವು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದೀರಾ ಅಂತ ಅನ್ಕೊಳ್ಳಿ, ಕೆಲವು ಸಾಮರ್ಥ್ಯಗಳನ್ನ ಹೇಳ್ತೀನಿ. 10ನೇ ಕ್ಲಾಸ್ಗೆ ವಿದ್ಯಾಭ್ಯಾಸ ಬಿಟ್ಬಿಟ್ರಿ, ಬಟ್ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ನಿಮ್ಗೆ ಗೊತ್ತು, ಹಾರ್ಡ್ ವರ್ಕ್ ಮಾಡುವಂತ ಸಾಮರ್ಥ್ಯ ಇದೆ ನಿಮಗೆ, ಕನ್ಸಿಸ್ಟೆಂಟ್ ಆಗಿ ದಿನ 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 ಎಷ್ಟು ವರ್ಷ ಬೇಕಾದರೂ ಕೆಲಸ ಮಾಡುವಂತ ಕನ್ಸಿಸ್ಟೆಂಟ್ ಫೋಕಸ್ ಇದೆ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಡಿಸಿಪ್ಲಿನ್ ಇದೆ, ಸ್ಪಿರಿಚುವಲಿ ರೂಟೆಡ್ ಇದ್ದೀರಾ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಸಕ್ಸಸ್ಫುಲ್ ಆಗೋದಿಲ್ವ ಲೈಫಲ್ಲಿ? ಖಂಡಿತವಾಗಿ. ಮಾರ್ಕ್ಸ್ ಕಾರ್ಡಲ್ಲಿ 100 100 100 100 ತಗೊಂಡು ಇವೆಲ್ಲ ಇಲ್ಲ ಅಂತಂದ್ರೆ ಏನೂ ಇಲ್ಲ. ಸೊ ಜೀವನಕ್ಕೆ ಉಪಯೋಗ ಆಗುವಂತ ಎಲ್ಲಾ ಅಂಶಗಳಲ್ಲೂ ಮಕ್ಕಳು ಡೆವಲಪ್ ಆಗಬೇಕು. ಅವ್ರು ಡೆವಲಪ್ ಆಗಬೇಕು ಅಂತಂದ್ರೆ ಆ ಅಂಶಗಳಲ್ಲಿ ಅವ್ರು ಡೆವಲಪ್ ಆದಾಗ ಅವ್ರಿಗೆ ರಿವಾರ್ಡ್ ಕೊಡುವಂತ ಮೆಕ್ಯಾನಿಸಮ್ ಇರಬೇಕು. ಅದು ನಮ್ಮ ಅಸೆಸ್ಮೆಂಟ್ ಸಿಸ್ಟಮ್. ಇದು ನನ್ನ ತಿಳುವಳಿಕೆನಲ್ಲಿ ನಾನು ವಿಚಾರ ಮಾಡಿ ಅನಲೈಸ್ ಮಾಡಿರೋ ಪ್ರಕಾರ ಪ್ರಪಂಚದ ಏಕೈಕ ಮಲ್ಟಿ ಡೈಮೆನ್ಷನಲ್ ಕ್ವಾಂಟಿಫೈಯಬಲ್ ಅಸೆಸ್ಮೆಂಟ್ ಸಿಸ್ಟಮ್ ಸ್ಕೂಲ್ ಮಟ್ಟದಲ್ಲಿ. ನಿಜಕ್ಕೂ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಮೇಲೆ ಜೀವನದಲ್ಲಿ ಮುಂದೆ ಬರೋದಕ್ಕೆ, ಯಶಸ್ಸನ್ನ ಗಳಿಸೋದಕ್ಕೆ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾದರೂ ಹೋಗಿ ಬದುಕ್ತೀವಿ, ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ಇದು ಕಾನ್ಸೆಪ್ಟ್ ಖಂಡಿತವಾಗ್ಲೂ ಒಂದು ಭದ್ರ ಅಡಿಪಾಯ ಆಗೋದ್ರಲ್ಲಿ ಯಾವ್ದು ಸಂಶಯ ಇಲ್ಲ. ಮುಂಚೆ ಹೇಳಿದ್ರಿ ಎಲ್ಲಾ ಮಕ್ಕಳಿಗೂ ಮಾರ್ಕ್ಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಆದ್ರೆ ಎಲ್ಲಾ ಮಕ್ಕಳಿಗೂ ಒಳ್ಳೆ ಜೀವನದ ಸಾಮರ್ಥ್ಯ ಇದೆ, ಅದರ ಅಧಿಕಾರ ಕೂಡ ಇದೆ ಹುಟ್ಟಿರೋದಕ್ಕೆ. ಹೌದು. ಸೊ ಈ ಎಲ್ಲಾ ಗುಣಗಳನ್ನ ಮಕ್ಕಳು ಡೆವಲಪ್ ಮಾಡ್ಕೊಂಡ್ರೆ ಅಕಸ್ಮಾತ್ ಅವ್ರ ವಿದ್ಯಾಭ್ಯಾಸ ಹಿಂದೆ ಬಿದ್ದ್ರು, ಅವ್ರು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು, ಅದರಲ್ಲಿ ಅವ್ರ ಜೀವನ ಚೆನ್ನಾಗಿರುತ್ತೆ. ವಿದ್ಯಾಭ್ಯಾಸನೂ ಚೆನ್ನಾಗಾಯ್ತು ಅಂತಂದ್ರೆ ಬೋನಸ್. ಎಸ್, ಡೆಫಿನೆಟ್ಲಿ. ಖಂಡಿತವಾಗ್ಲೂ ನಮ್ಮ ಕಡೆಯಿಂದ ನಿಜಕ್ಕೂ ನಿಮ್ಮ ಈ ಎಲ್ಲ ಕನಸುಗಳು ನನಸಾಗಬೇಕು, ಯೋಜನೆಗಳು ಯಶಸ್ವಿ ಆಗಬೇಕು ಅನ್ನುವಂಥ ಹಾರೈಸ್ತೀವಿ. ಜೊತೆಗೆ ನಮ್ಮ ಟಿವಿ ವಿಕ್ರಮದ ಪರವಾಗಿ ಇಡೀ ಟೀಮ್ಗೆ, ತಮ್ಮ ಒಂದು ಇಡೀ ಕುಟುಂಬಕ್ಕಾಗಿರ್ಬೋದು, ಇಡೀ ಈ ಒಂದು ತಂಡಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನೀವು ಹೇಳೋದಾದರೆ ನಮ್ಮ ಟಿವಿ ವಿಕ್ರಮದ ಕುರಿತಾಗಿ ಆಗಿರ್ಬೋದು, ಬಹುತೇಕ ಧರ್ಮ, ಸಿದ್ಧಾಂತ, ಸನಾತನ ಧರ್ಮ, ರಾಷ್ಟ್ರೀಯತೆ ಅನ್ನುವಂಥದ್ದು ಏನಿದೆ, ಬಹುಶಃ ಮಕ್ಕಳಲ್ಲಿ ಯಾವಾಗ ನಾವು ತುಂಬುತ್ತೀವಿ ನಿಜಕ್ಕೂ ಅವರು ದೇಶ ಕಟ್ಟಲಿಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಏನು ಹೇಳ್ತೀವಿ? ಟಿವಿ ವಿಕ್ರಮ ನಾನು ಫಾಲೋ ಮಾಡ್ತಾ ಇರೋ ಹಾಗೆ ಧರ್ಮ ಮತ್ತು ರಾಷ್ಟ್ರದ ಕುರಿತಾಗಿ ಸಾಕಷ್ಟು ಕೆಲಸಗಳನ್ನು ನಿರ್ಭಯವಾಗಿ ಮಾಡ್ತಾ ಇದ್ದೀರ. ಅದು ನಿಜವಾಗಲೂ ಹೆಮ್ಮೆ ಪಡುವಂಥ ವಿಚಾರ ಮತ್ತು ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಇದಕ್ಕೆ ನಾನು ಕೂಡ ಟಿವಿ ವಿಕ್ರಮಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮ್ಮ ಈ ಪ್ರಯತ್ನನ ಕೂಡ ನೀವು ತೋರಿಸಬೇಕು ಅನ್ನುವಂಥ ಮನಸ್ಸು ಮಾಡಿರೋದು ಕೂಡ
ನಮಗೆ ಶಕ್ತಿ ಕೊಡುತ್ತೆ ಈ ವಿಚಾರಗಳು ಮುಂದುವರಿಬೇಕು ಮತ್ತೆ ನಾನು ಕೇಳಿದ ಹಾಗೆ ನಾನು ಚರ್ಚೆ ಮಾಡುವಾಗ ಇನ್ನು ನಮ್ಮ ಈ ಸ್ಕ್ರಿಪ್ಚರ್ಗಳು ನಮ್ಮ ಶಾಸ್ತ್ರಗಳಿಂದ ಬೇರೆ ಬೇರೆ ಕೃತಿಗಳಿಂದ ಎಲ್ಲ ಅದನ್ನ ಮಕ್ಕಳಿಗೆ ಮತ್ತೆ ಸಮಾಜಕ್ಕೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿ ಹೇಳುವಂತ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಲ್ಲ ಹೇಳಿರೋದು ಬಹಳ ಸಂತೋಷ ಅದು ಈ ಸಮುದ್ರದಲ್ಲಿ ನೀವು ಲಕ್ಷಾಂತರ ಮುತ್ತುಗಳಿದೆ ಒಂದೊಂದು ಒಂದೊಂದನ್ನೇ ಜೀವನಪೂರ್ತಿ ಮಾಡುವಂತದಿದೆ ಸೋ ಅಂತದನ್ನ ನೂರಾರನ್ನ ತಗೊಂಡು ಅದನ್ನ ಸಮಾಜಕ್ಕೆ ತಿಳಿಸಿ ಹೇಳ್ತಾ ಇರುವಂತದ್ದು ಬಹಳ ಗಟ್ಟಿಯಾದ ಕೆಲಸ ತುಂಬಾ ಉಪಯೋಗ ಆಗುವಂತ ಕೆಲಸ ಇದರಲ್ಲಿ ಯಾವುದೇ ಧರ್ಮಕ್ಕಾಗಲಿ ಅಥವಾ ಯಾವುದೇ ಧರ್ಮ ವಿಶೇಷಗಳಿಗಾಗಲಿ ವಿರುದ್ಧವಾದಂತ ಕೆಲಸ ಇತರದ್ದೇನು ನನಗಂತೂ ಅನಿಸೋದಿಲ್ಲ ರಾಷ್ಟ್ರ ಅನ್ನೋದು ಎಲ್ಲರದ್ದು ರಾಷ್ಟ್ರದ ಬಗ್ಗೆ ಭಕ್ತಿ ಪ್ರೀತಿ ಇರಬೇಕಾಗಿರೋದು ಎಲ್ಲರ ಕರ್ತವ್ಯ ಅದು ಬೇಸಿಕ್ ನೆಸೆಸಿಟಿ ಮತ್ತೆ ಧರ್ಮ ಅನ್ನೋದು ಈಗ ನಮ್ಮ ಸನಾತನದಲ್ಲಿ ಧರ್ಮ ಅನ್ನೋದಕ್ಕೆ ವ್ಯಾಖ್ಯಾನ ಧಾರಯತೆ ಇತಿ ಧರ್ಮ ನನ್ನ ಜೀವನಕ್ಕೆ ನಾನು ಏನನ್ನ ಧಾರಣೆ ಮಾಡ್ಕೊಂತೀನಿ ಅದೇ ಧರ್ಮ ಹೌದು ಸೊ ನಿಮ್ಮ ಧರ್ಮ ಬೇರೆ ಇರ್ಬೋದು ನನ್ನ ಧರ್ಮ ಬೇರೆ ಇರ್ಬೋದು ವ್ಯಾಪಾರಕ್ಕೊಂದು ಧರ್ಮ ಶಿಕ್ಷಣಕ್ಕೊಂದು ಧರ್ಮ ವಿದ್ಯಾರ್ಥಿ ಧರ್ಮ ಬೇರೆ ಪೋಷಕರ ಧರ್ಮ ಬೇರೆ ಸೊ ಇದರ ಅರ್ಥ ಮತ್ತು ವ್ಯಾಪ್ತಿಯನ್ನು ಜನಗಳಿಗೆ ತಿಳಿಸಿ ಹೇಳುವಂಥ ಪ್ರಯತ್ನ ನೀವು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷ ಅದು ಇನ್ನೂ ಹೆಚ್ಚು ಹೆಚ್ಚು ಆಗಲಿ ನಮ್ಮಿಂದ ಏನಾದರೂ ಈ ಕೆಲವು ಟೆಕ್ಸ್ಟ್ಗಳನ್ನು ಇಂಟರ್ಪ್ರಿಟ್ ಮಾಡೋದಕ್ಕಾಗಲಿ ಅಥವಾ ಏನಾದರೂ ಕಾಂಟೆಂಟನ್ನು ಡೆವಲಪ್ ಮಾಡೋದಕ್ಕಾಗಲಿ ಸಹಾಯ ಆಗೋದಾದರೆ ಖಂಡಿತ ನಾವು ಈ ಕಾರ್ಯದಲ್ಲಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತೇನೆ ಖಂಡಿತವಾಗ್ಲೂ ಡಾಕ್ಟರ್ ವರುಣ್ ಮೂರ್ತಿ ಅವರೇ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ ಆ ಒಂದು ಯೋಜನೆಗಳು ಏನು ಹಾಕಿಕೊಳ್ತಾ ಇದ್ದೀರಿ ಯಶಸ್ಸಿನ ಹಾದಿಯ ತಲೆ ಸಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ಸಂದರ್ಶನದಲ್ಲಿ ಶಿಕ್ಷಣ ಪದ್ಧತಿಗೆ ಒಂದು ಹೊಸ ಆಯಾಮವನ್ನು ಕಂಡುಕೊಂಡಿದ್ದೀವಿ ನಿಜಕ್ಕೂ ಕಲಿಕಾ ಪದ್ಧತಿ ಹೀಗೂ ಇರಬಹುದಾ ಅನ್ನುವಂಥ ಅಚ್ಚರಿಸುಗೊಳಿಸುವಂತಹ ಶಿಕ್ಷಣ ಪದ್ಧತಿ ಈ ಮೂಲಕ ಮತ್ತಷ್ಟು ಸದೃಢವಾದ ಆರೋಗ್ಯವಂತ ಬುದ್ಧಿವಂತ ಮಕ್ಕಳು ದೇಶಕ್ಕೆ ಕೊಡುಗೆಯಾಗಿ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ವಿಕ್ರಮ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ